ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ತುಳುನಾಡಿನ ಇಡೀ ದೈವಾರಾಧನೆಯನ್ನು ಮಂಗಳೂರಲ್ಲಿ ಮಾತ್ರ ಇತ್ತು, ಅದನ್ನು ಬೆಂಗಳೂರು ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಪಸರಿಸಿದಂತಹ ಒಂದು ದೊಡ್ಡ ಶ್ರೇಯ ನಿಮ್ಮ ಯಜಮಾನರಿಗೆ ಸಲ್ತದೆ. ಆ ಟೀಮಲ್ಲಿ ನೀವು ಸಹ ಇದ್ದೀರಿ. ಆದ್ದರಿಂದ ಈಶ್ವರ ದೇವರನ್ನು ಮಾತ್ರ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಪಾರ್ವತಿಯನ್ನು ಕೂಡ ಅರ್ಧನಾರೀಶ್ವರ ಅಂತ ಅವರಿಗೆ ಹೆಸರು. ಆದ್ರಿಂದ ನಿಮ್ಮನ್ನು ಬಿಟ್ಟು ಅವರನ್ನು ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಸಂದರ್ಶನದಲ್ಲಿಂದ ಹೇಳಿದ್ದಾರೆ, ಇಲ್ಲಿವರೆಗೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಉಂಟು ಅಂತ ಹೇಳಿದ್ರೆ ನೀವು ಹಾಕಿದಂತಹ ಕಿವಿಯ ರಿಂಗ್ ಸಮೇತ ಇನ್ನೂ ಸಹ ತೆಗಿಲಿಲ್ಲ. ಅವರು ಎಷ್ಟೋ ಸೆಟ್ ವೇಷ್ಟಿಯನ್ನು ತಂದುಕೊಟ್ಟಿದ್ದೀರಿ, ಈಗಲೂ ಅದನ್ನೇ ಹಾಕ್ತಾ ಇದ್ದಾರೆ ಅವರು. ಇದನ್ನೆಲ್ಲ ನಾವು ನೋಡಿದವರು, ನಾವು ಅವರಿಗೆ ಪ್ರೀತಿ ಕೊಟ್ಟಿದ್ದೇವೆ ಅಷ್ಟು. ಇನ್ನು ರಿಷಭ್ ಶೆಟ್ಟಿ ಅನ್ನುವಂಥವರು ನಿಮ್ಮ ಸೊತ್ತು ಮಾತ್ರ ಅಲ್ಲ, ನಮ್ಮೆಲ್ಲರ ಸೊತ್ತು ಅವರು. ಆದ್ರಿಂದ ಯಾಕೆ ಇಷ್ಟು ಅಭಿಮಾನ ಅಂತ ಹೇಳಿದ್ರೆ, ನಮ್ಮ ಸ್ವಾಮಿಯನ್ನು, ನಮ್ಮ ಪಂಜೋಡಿಯನ್ನು, ನಮ್ಮ ಗುಳಿಗನನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದಂತಹ ವ್ಯಕ್ತಿಯವರು. ಒಂದು ಸಂದರ್ಭದಲ್ಲಿ ದೈವವನ್ನು ತಮಾಷೆ ಮಾಡಿಕೊಂಡಿದ್ದ ಸಂದರ್ಭ ಇತ್ತು. ಇವತ್ತು ಅದೇ ದೈವವನ್ನು ಕಾಲಿನ ಪಾದರಕ್ಷೆ ತೆಗೆದು ಅವನನ್ನು ಥಿಯೇಟರ್ಲ್ಲಿ ನೋಡುವಂತಹ ಸ್ಥಿತಿಗೆ ತಂದದ್ದು ಅಂತ ಹೇಳಿದ್ರೆ ನಮ್ಮ ರಿಷಭ್ ಶೆಟ್ಟಿಯವರು. ಖಂಡಿತ ಒಳ್ಳೆ ಮಾತನ್ನು. ಆದ್ರಿಂದ ವಿಶೇಷವಾಗಿ ಆ ಸ್ಥಿತ ಪ್ರಜ್ಞತೆ, ಇಷ್ಟು ಒಂದು ಪ್ರಖ್ಯಾತಿ ಬಂದರೂ ಕೂಡ ಅಹಂಕಾರ ಅನ್ನುವಂಥದ್ದು ಇಲ್ಲದೆ, ಮುಂಚಿನ ಕಾಲದಲ್ಲಿ ಹೇಗಿದ್ರು, 2-3 ವರ್ಷ ಮುಂಚೆ ರಿಷಭ್ ಶೆಟ್ಟರು ಹೇಗಿದ್ರು, ಈಗ ಸಹ ಹಾಗೆ ಇದ್ದಾರೆ. ನಿಮ್ಮ ಮಾವ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಎಷ್ಟು ಸಂತೋಷ ಆಯಿತು ಅಂತ ಕೇಳಿದ್ರೆ ಬೇರೆಯವರು ಎಕ್ಸೈಟ್ ಆಗ್ತಿದ್ರು, ಇವರು ಅಷ್ಟೇ ಸಂತೋಷ. ಎಲ್ಲಿವರೆಗೆ ಹೇಳಿದ್ರೆ ತುಂಬಾ ಸಂತೋಷ ಆದ್ರೆ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಸಹ ಹೇಳಿದ್ದಾರೆ. ಇದು ಸ್ಥಿತ ಪ್ರಜ್ಞತೆ. ದೇವರು ಎಷ್ಟು ಸುಖ ಕೊಟ್ಟರು ನಾವು ಸ್ಥಿತ ಪ್ರಜ್ಞತೆಯಲ್ಲಿ ಇರುವಂತದ್ದು ದೊಡ್ಡ ವಿಷಯ. ಆದ್ರಿಂದ ನಾನು ಕೂಡ ವಿಶೇಷವಾಗಿ ಆ ಚಲನಚಿತ್ರವನ್ನು ನೋಡಿದ್ದೇನೆ. ನಾವೆಲ್ಲ ಅರ್ಚಕರು ಹೊರಗೆ ಹೋಗ್ಲಿಕ್ಕಿಲ್ಲ, ಆದ್ರೆ ರಿಷಭ್ ಶೆಟ್ಟರ್ ಅವರು ನಮ್ಮ ಫ್ಯಾಮಿಲಿಯನ್ನು ಹಗ್ಗದಲ್ಲಿ ಕಟ್ಟಿ ಹಾಕಿದ ಹಾಗೆ ಅಲ್ಲಿಗೆ ತಂದು ಥಿಯೇಟರ್ಗೆ. ಅದರಿಂದ ಒಳ್ಳೇದಾಗಿದೆ, ನಿಮಗೂ ಕೂಡ ಒಳ್ಳೇದಾಗಲಿ, ನಿಮ್ಮ 2 ಮಕ್ಕಳಿಗೂ ಕೂಡ ದೇವರು ಆಯುರಾರೋಗ್ಯವನ್ನು ಕೊಡ್ಲಿ. ಆ ರಾಜ್ಯ ಬಂದಂತಹ ಲಕ್ಷಣ ಒಳ್ಳೆ ಉಂಟು, ಅವರಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ಅವರು. ಅದರಿಂದ ನಮ್ಮ ಪ್ರೀತಿಯ ರಿಷಭ್ ಶೆಟ್ಟಿ, ಪ್ರಗತ್ ಶೆಟ್ಟಿ ಹಾಗೆ ಆ ಮಕ್ಕಳಿಗೂ, ಭಾಸ್ಕರ್ ಶೆಟ್ಟಿ ಅಂಡ್ ಫ್ಯಾಮಿಲಿಗೂ, ಆ ವಿಶೇಷವಾಗಿ ಕೆರಾಡಿಯಲ್ಲಿರುವಂತಹ ನಿಮ್ಮ ಮನೆ ತಂದ ಎಲ್ಲರಿಗೂ ಕೂಡ, ಅದೇ ರೀತಿಯಾಗಿ ಕಾಂತಾರ ಇಡೀ ಚಲನಚಿತ್ರದ ಟೀಮಿಗೆ, ವರ್ಗಕ್ಕೆ ದೇವರು ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಹೀಗೆ ದೈವದೇವರ ಕೀರ್ತಿಯನ್ನು ಜಗತ್ತಿಗೆ ಪಸರಿಸುವಂತಹ ಶಕ್ತಿಯನ್ನು ನಿಮಗೆ ಕೊಡಲಿ. ಯಾವುದೇ ರೀತಿ ಇವರು ಅಷ್ಟೇ ಸಂತೋಷ, ಎಲ್ಲಿವರೆಗೆ ಹೇಳಿದ್ರೆ ತುಂಬಾ ಸಂತೋಷ ಆದರೆ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಸಹ ಹೇಳಿದ್ದಾರೆ. ಇದು ಸ್ಥಿತ ಪ್ರಜ್ಞತೆ. ದೇವರು ಎಷ್ಟು ಸುಖ ಕೊಟ್ಟರು ನಾವು ಸ್ಥಿತ ಪ್ರಜ್ಞತೆಯಲ್ಲಿ ಇರುವಂತದ್ದು ದೊಡ್ಡ ವಿಷಯ. ಆದ್ರಿಂದ ನಾನು ಕೂಡ ವಿಶೇಷವಾಗಿ ಆ ಚಲನಚಿತ್ರವನ್ನು ನೋಡಿದ್ದೇನೆ. ನಾವೆಲ್ಲ ಅರ್ಚಕರು ಹೊರಗೆ ಹೋಗ್ಲಿಕ್ಕಿಲ್ಲ, ಆದ್ರೆ ರಿಷಭ್ ಶೆಟ್ಟರ್ ಅವರು ನಮ್ಮ ಫ್ಯಾಮಿಲಿಯನ್ನು ಹಗ್ಗದಲ್ಲಿ ಕಟ್ಟಿ ಹಾಕಿದ ಹಾಗೆ ಅಲ್ಲಿಗೆ ತಂದು ಥಿಯೇಟರ್ಗೆ. ಅದರಿಂದ ಒಳ್ಳೇದಾಗಿದೆ, ನಿಮಗೂ ಕೂಡ ಒಳ್ಳೇದಾಗಲಿ, ನಿಮ್ಮ 2 ಮಕ್ಕಳಿಗೂ ಕೂಡ ದೇವರು ಆಯುರಾರೋಗ್ಯವನ್ನು ಕೊಡ್ಲಿ. ಆ ರಾಜ್ಯ ಬಂದಂತಹ ಲಕ್ಷಣ ಒಳ್ಳೆ ಉಂಟು, ಅವರಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ಅವರು. ಅದರಿಂದ ನಮ್ಮ ಪ್ರೀತಿಯ ರಿಷಭ್ ಶೆಟ್ಟಿ, ಪ್ರಗತ್ ಶೆಟ್ಟಿ ಹಾಗೆ ಆ ಮಕ್ಕಳಿಗೂ, ಭಾಸ್ಕರ್ ಶೆಟ್ಟಿ ಅಂಡ್ ಫ್ಯಾಮಿಲಿಗೂ, ಆ ವಿಶೇಷವಾಗಿ ಕೆರಾಡಿಯಲ್ಲಿರುವಂತಹ ನಿಮ್ಮ ಮನೆ ತಂದ ಎಲ್ಲರಿಗೂ ಕೂಡ, ಅದೇ ರೀತಿಯಾಗಿ ಕಾಂತಾರ ಇಡೀ ಚಲನಚಿತ್ರದ ಟೀಮಿಗೆ, ವರ್ಗಕ್ಕೆ ದೇವರು ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಹೀಗೆ ದೈವದೇವರ ಕೀರ್ತಿಯನ್ನು ಜಗತ್ತಿಗೆ ಪಸರಿಸುವಂತಹ ಶಕ್ತಿಯನ್ನು ನಿಮಗೆ ಕೊಡಲಿ. ಯಾವುದೇ